ನಮ್ಮ ಎಂಎಲ್ಎ ಪವರ್ ಟಿವಿ ಚುನಾವಣಾ ಪೂರ್ವ ಸಮೀಕ್ಷೆ. ನಮ್ಮ ಎಂಎಲ್ಎ ಕಾರ್ಯಕ್ರಮ ಪವರ್ ಟಿವಿಯ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ. ನಾಗಮಂಗಲ ಕ್ಷೇತ್ರದ ಪವರ್ ಸಮೀಕ್ಷೆ ಮುಕ್ತಾಯ ಆಗಿದೆ. ಎಂದಿನಂತೆ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಮತದಾರರು ಕಾಲ್ ಮಾಡಿ ತಮ್ಮ ಆಯ್ಕೆಯನ್ನು ತಿಳಿಸಿದ್ದಾರೆ. ಸಂಜೆ 6ರಿಂದ ರಾತ್ರಿ 8ರವರೆಗೂ ಕೂಡ ಈ ಸಮೀಕ್ಷೆ ನಡೆದಿತ್ತು. ನಾಗಮಂಗಲ ಸಮೀಕ್ಷೆಯಲ್ಲಿ ಯಾರ ಪರವಾಗಿ ಜನಾಭಿಪ್ರಾಯ ಇದೆ, ಮತದಾರರ ಒಲವು ಯಾರ ಪರವಾಗಿದೆ, ಜೆಡಿಎಸ್ ಹಾಗೂ ಕಾಂಗ್ರೆಸ್ ಜಿದ್ದಾಜಿದ್ದಿನ ಕಣದಲ್ಲಿ ಯಾರಿಗೆ ಗೆಲುವಿನ ಮಾಲೆ. ನಾಗಮಂಗಲದಲ್ಲಿ ಜೆಡಿಎಸ್ ಕಾಂಗ್ರೆಸ್ ನಡುವೆ ರೋಚಕ ಫೈಟ್ ಇದೆ. ಅಫ್ಕೋರ್ಸ್ ಟಫ್ ಫೈಟ್ ಇದೆ, ಇಲ್ಲ ಅಂತ ಇಲ್ಲ. ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಸುಧಾ ಶಿವರಾಮೇಗೌಡ. ಜೆಡಿಎಸ್ ಅಭ್ಯರ್ಥಿಯಾಗಿ ಸುರೇಶ್ ಗೌಡ ಕಣದಲ್ಲಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಎನ್ ಚಲುವರಾಯಸ್ವಾಮಿ ಸ್ಪರ್ಧೆಯಲ್ಲಿದ್ದಾರೆ. ನಾಗಮಂಗಲ ಕ್ಷೇತ್ರದಿಂದ ಒಟ್ಟು 11,651 ಕರೆಗಳು ಬಂದವು ಪವರ್ ಸಮೀಕ್ಷೆಗೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ 5,226 ಮತಗಳು ದಾಖಲಾಗಿದೆ. ಬಿಜೆಪಿ ಪರವಾಗಿ 1,309 ಮತಗಳು ದಾಖಲಾಗಿದೆ. ಜೆಡಿಎಸ್ ಪಕ್ಷದ ಪರವಾಗಿ ದಾಖಲಾದ ಮತಗಳು 4,956. ಇತರೆ ಅಭ್ಯರ್ಥಿಗಳ ಪರವಾಗಿ 160 ಮತಗಳು ದಾಖಲಾಗಿದೆ. ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ಗೆ 270 ಮತಗಳ ಮುನ್ನಡೆ ಇದೆ. ಇಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಡುವೆ ಜಿದ್ದಾಜಿದ್ದಿನ ಫೈಟ್ ಇದೆ. ಸುರೇಶ್ ಗೌಡ ಪರವಾಗಿ 43% ಮತಗಳು ದಾಖಲಾಗಿದ್ದಾವೆ. ಚಲುವರಾಯಸ್ವಾಮಿ ಪರವಾಗಿ 45% ಮತಗಳು ದಾಖಲಾಗಿದೆ. ಸುಧಾ ಶಿವರಾಮೇಗೌಡರ ಪರವಾಗಿ ಅಂದರೆ ಬಿಜೆಪಿ ಪರವಾಗಿ 11% ಮತಗಳು ದಾಖಲಾಗಿದೆ. ಇತರೆ ಅಭ್ಯರ್ಥಿಗಳ ಪರವಾಗಿ 1% ಮತಗಳು ದಾಖಲಾಗಿದೆ. ನಾಗಮಂಗಲ ಕ್ಷೇತ್ರದಲ್ಲಿ ಈ ಬಾರಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಸಮಬಲದ ಹೋರಾಟವನ್ನು ನಡೆಸುವ ರೀತಿ ಕಾಣಿಸ್ತಾ ಇದೆ. ಸಮೀಕ್ಷೆಯಿಂದ ಹಾಲಿ ಶಾಸಕ ಸುರೇಶ್ ಗೌಡ ವಿರುದ್ಧ ಚಲುವರಾಯಸ್ವಾಮಿಗೆ ಅಲ್ಪ ಮುನ್ನಡೆ ಸಿಕ್ಕಿದೆ. ಸೊ ಇದು ಇಬ್ಬರಿಗೂ ಕೂಡ ಎಚ್ಚರಿಕೆಯ ಗಂಟೆ. ಪವರ್ ಟಿವಿ ಸಮೀಕ್ಷೆ ಪ್ರಕಾರ ಕಾಂಗ್ರೆಸ್ನ ಚಲುವರಾಯಸ್ವಾಮಿ ಪರವಾಗಿ ಜನರ ಒಲವಿದೆ. ಹಾಲಿ ಶಾಸಕ ಸುರೇಶ್ ಗೌಡಗೆ ನಾಗಮಂಗಲ ಮತದಾರರು ಶಾಕ್ ನೀಡಿದ್ರು ನೀಡಬಹುದು, ಆ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಸಮಬಲದ ಹೋರಾಟದಲ್ಲಿ ಗೆಲ್ಲೋದಕ್ಕೆ ಇಬ್ಬರಿಗೂ ಸಮಾನವಾದಂತಹ ಅವಕಾಶ ಇದೆ. ಆದರೆ ಮತದಾರ ಪ್ರಭುವಿನ ಒಲವು ಚಲುವರಾಯಸ್ವಾಮಿ ಪರವಾಗಿ ಹೆಚ್ಚಾಗಿ ಇರೋ ಥರ ಕಾಣಿಸ್ತಾ ಇದೆ. ಸೊ ನಾಗಮಂಗಲ ಕ್ಷೇತ್ರದಲ್ಲಿ ಈ ಬಾರಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಡುವೆ ಸಮಬಲದ ಹೋರಾಟ ಇದೆ. ಸೊ ಅವ್ರು ಹೆಚ್ಚು ಇವ್ರು ಕಡಿಮೆ ಅನ್ನೋ ಥರ ಇಲ್ಲ, ಇಬ್ಬರು ಅಲ್ಲೇ ಅಲ್ಪ ಸ್ವಲ್ಪದ್ರಲ್ಲೇ ಇದ್ದಾರೆ. ಬಿಜೆಪಿಯ ಸುಧಾ ಶಿವರಾಮೇಗೌಡರ ಪರವಾಗಿ 11%, ಕಾಂಗ್ರೆಸ್ 45%, ಜೆಡಿಎಸ್ 43%, ಅದರ್ಸ್ 1%. ಇಲ್ಲಿ ಸುಧಾ ಶಿವರಾಮೇಗೌಡರು ಒಂದು ರೀತಿ ನೆಪಕ್ಕಷ್ಟೇ ಅನ್ನೋ ಥರ ಇದ್ರೂ ಇರಬಹುದು. ಬಟ್ ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಡುವೆ ಇಲ್ಲಿ ಟಫ್ ಫೈಟ್ ಇದೆ ಈ ಕ್ಷೇತ್ರದಲ್ಲಿ. ಶಿವರಾಮೇಗೌಡರು ಎಂ ಪಿ ಆಗಿದ್ದವರು, ಅವರ ಮನೆಯವರು ಸುಧಾ ಶಿವರಾಮೇಗೌಡರು. ಶಿವರಾಮೇಗೌಡರ ಮನೆಯಲ್ಲಿ 3 ಜನ ಕ್ಯಾಂಡಿಡೇಟ್ಗಳಿದ್ದಿತ್ತು. 3 ಜನ ಶಿವರಾಮೇಗೌಡರು ಆಲ್ಮೋಸ್ಟ್ ಎಲ್ಲ ಪಾರ್ಟಿನೂ ಸುತ್ತರ್ಕೊಂಡು ಬಂದಿದ್ದಾರೆ, ಸುಮಾರು ಎಲ್ಲ ಪಾರ್ಟಿನೂ. ಬಟ್ ಸುಧಾ ಶಿವರಾಮೇಗೌಡರು ಆ 11% ತಾವೇನು ಗಮನಿಸ್ತಾ ಇದ್ದೀರಿ, 11% ತಾವೇನು ಗಮನಿಸ್ತಾ ಇದ್ದೀರಿ, ದಟ್ ವಿಲ್ ಬಿ ದ ಡೀಲ್ ಬ್ರೇಕರ್ ಇನ್ ದಿಸ್ ಕಾನ್ಸ್ಟಿಟ್ಯುಯನ್ಸಿ. ಆ 11% ಇಸ್ ನಾಟ್ ಸ್ಮಾಲ್. ಓಕೆ, ಸೋತ್ಬಿಟ್ರು, ಯಾಕಂದರೆ ನೀವು ಇಬ್ಬರ ನಡುವಿನ ವ್ಯತ್ಯಾಸ 2% ಗಮನಿಸಿದ್ರಿ. ಹೌದು, ಒಬ್ಬರಿಗೆ 45, ಸುರೇಶ್ ಗೌಡರಿಗೆ ಇನ್ನೊಬ್ಬರಿಗೆ 43 ಬಂತು. ಆ 11% ನೀವು ಆ್ಯಡ್ ಮಾಡ್ಕೊಳ್ಳಿ ಮತ್ತೊಬ್ಬರಿಗೆ, ಅಥವಾ ಅದರಲ್ಲಿ ಅರ್ಧ ಬ್ರೇಕ್ ಮಾಡಿ, ಒಂದು 6% 43 ಇರೋರ್ಗೆ ಆ್ಯಡ್ ಮಾಡಿ 50%, ಹಿ ವುಡ್ ಹ್ಯಾವ್ 1. 45 ಇರೋರ್ಗೆ ಒಂದು 6% ಆ್ಯಡ್ ಮಾಡಿ, ಹಿ ವುಡ್ ಹ್ಯಾವ್ 1. ಡಿಸೈಡಿಂಗ್ ಫ್ಯಾಕ್ಟರ್, ದಿಸ್ ಈಸ್ ಎ ಡೀಲ್ ಬ್ರೇಕರ್ ಇನ್ ನಾಗಮಂಗಲ. ಯಾಕಂದರೆ ಶಿವರಾಮೇಗೌಡರಿಗೆ ನಾಗಮಂಗಲದಲ್ಲಿ ಜನಬೆಂಬಲ ಇದೆ, ಎಂ ಪಿ ಆಗಿದ್ದವರು, ಸಾಂಪ್ರದಾಯಿಕ ಓಟ್ಗಳು, ಅಭಿಮಾನಿ ವರ್ಗ, ಅವರ ಇನ್ಸ್ಟಿಟ್ಯೂಷನ್ಸು, ಮತ್ತೊಂದು ಬೇರೆ ಬೇರೆ ಇದೆ. ಸೊ ದಿಸ್ ಈಸ್ ಎ ಡೀಲ್ ಬ್ರೇಕರ್. ಆಮೇಲೆ ನಿಮಗೆ ಮುಖ್ಯವಾಗಿ ಹಳೆ ಮೈಸೂರು ಭಾಗದಲ್ಲಿ ಹೆಣ್ಮಕ್ಳು ನಿಂತ್ಕೊಂಡ್ರೆ ಒಂದು ಭಾಳ ಅನುಕಂಪದ ಅಲೆ, ಅದರ ಜೊತೆಗೆ ಓ ಹೆಣ್ಮಗಿಯಪ್ಪ, ಒಟಾಕುವ ಹೆಣ್ಮಗಿಗೆ ಅನ್ನೋ ಒಂದು ಭಾವನೆ ನಿಮಗೆ ಬರುತ್ತೆ ಒಂದು ಹಂತಕ್ಕೆ. ದಿಸ್ ಈಸ್ ದಿ ಡೀಲ್ ಬ್ರೇಕರ್ ಆ್ಯಂಡ್ ದಿಸ್ ಈಸ್ ದಿ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯುಯನ್ಸಿ ವಿ ನೀಡ್ ಟು ಲುಕ್ ಔಟ್ ಫಾರ್. ಸೊ ನೆಗ್ಲೆಕ್ಟ್ ಮಾಡಂಗಿಲ್ಲ, ಚಲುವರಾಯಸ್ವಾಮಿ ಆಗಲಿ, ಸುರೇಶ್ ಗೌಡರ್ ಆಗಲಿ, ಸುಧಾ ಶಿವರಾಮೇಗೌಡರನ್ನ ನೆಗ್ಲೆಕ್ಟ್ ಮಾಡಂಗಿಲ್ಲ. ಇಫ್ ಇಟ್ ವಾಸ್ ಅಬೌಟ್ 1 or 2% ಯು ವುಡ್ ಹ್ಯಾವ್ ಸೆಡ್ ಓಕೆ ಫೈನ್. 11% 11% ಇಸ್ ನಾಟ್ ಸ್ಮಾಲ್. ಅದು ನಮ್ಮ 10,000 ಕರೆಗಳಲ್ಲಿ, ಒಂದು 10-12,000 ಕರೆಗಳಲ್ಲಿ
ವೆನ್ ಯು ಗೋ ಟು ದಿ ಗ್ರೌಂಡ್ ರಿಯಾಲಿಟಿ, ಔಟ್ ಆಫ್ ಲ್ಯಾಕ್ಸ್ ಆಫ್ ಕಾಲ್ಸ್, ನಿಮಗೆ 11% ಅಂತಂದರೆ ನಿಮ್ಗೆ ನಾಟ್ ಲೆಸ್ ದ್ಯಾನ್ 30,000-35,000 ಓಟ್ ಬಂದಿರುತ್ತೆ ಅಲ್ವಾ. ಹಾಗಾಗಿ ಏನು ಬೇಕಾದರೂ ಆಗ್ಬೋದು. ಸೊ ಡಿಸೈಡಿಂಗ್ ಫ್ಯಾಕ್ಟರ್, ಓ ಅಬ್ಸುಲ್ಯೂಟ್ಲಿ ದಿಸ್ ಇಸ್ ದಿ ಮೇಜರ್ ಫ್ಯಾಕ್ಟರ್. ಆ ಜಾಗದಲ್ಲಿ ಇನ್ನೊಬ್ರು ಯಾರೋ ಕ್ಯಾಂಡಿಡೇಟ್ ಇದ್ದಿದ್ದರೆ, ಅಟ್ಲೀಸ್ಟ್ ಆ ಜಾಗದಲ್ಲಿ ಶಿವರಾಮೇಗೌಡರೇ ಇದ್ದಿದ್ದರೆ ಅದು ಇನ್ನೊಂದು 9-10% ಜಿಗಿಯಬಹುದಾಗಿತ್ತು ಕೂಡ. ಯಾಕಂದರೆ ದರ್ ಇಸ್ ಆಲ್ವೇಸ್ ಡಿಫ್ರೆನ್ಸ್ ಅಲ್ವಾ, ಅವ್ರ ಮನೆಯವ್ರು ನಿಂತ್ಕೊಳ್ಳೋ. ಅವಾಗ ತ್ರಿಕೋನ ಸ್ಪರ್ಧೆ ಏರ್ಪಡ್ತಾ ಇತ್ತು. ಸರ್ಟನ್ಲಿ ಈಗಲೂ ಇದೆ ಅಂತ ಅನ್ನಿಸ್ತಿದೆ. ಮೇ ನಾಟ್ ಬಿ ಕಂಪ್ಲೀಟ್ಲಿ ಓಕೆ ಅಪ್ಪ ಗೆದ್ದೆ ಬಿಡ್ತಾರೆ ಅಂತ ಇಲ್ವೇನೋ, ಬಟ್ ಡಿಸೈಡಿಂಗ್ ಫ್ಯಾಕ್ಟರ್, ಕೆನಾಟ್ ಇಗ್ನೋರ್. We'll be right back.